ಹಲೋ ಎವ್ರಿವನ್, ಇವತ್ತು ನನಗೆ ತುಂಬ ಖುಷಿಯಾಗಿರೋ ಒಂದು ವಿಡಿಯೋನ ನಿಮ್ಮ ಮುಂದೆ ನಾನು ಪೋಸ್ಟ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಎಲ್ ಕೆ ಜಿಯಿಂದ ಇವತ್ತಿನವರೆಗೂ ನನ್ನ ಜೊತೆಯಲ್ಲಿ ನನ್ನ ನೆರಳಾಗಿ ನನ್ನ ಜೊತೆ ಇರೋ ನನ್ನ ಬೆಸ್ಟ್ ಫ್ರೆಂಡ್ ಒಂದು ರೆಸಿಪಿನ ಕಳಿಸಿದಾಳೆ. ಅವಳು ಗುಜರಾತಿ ಬೈ ಬರ್ತ್, ಅವಳ ಮದರ್ ಟಂಗ್ ಗುಜರಾತಿ. ನನ್ನ ಜೊತೆಯಲ್ಲಿರುವಾಗ ನಮ್ಮ ಜೊತೆಯಲ್ಲಿ ಸ್ಕೂಲಲ್ಲಿ ಸಹಿತ ಕನ್ನಡ ಮಾತಾಡ್ತಾಳೆ, ಚೆನ್ನಾಗೇ ಮಾತಾಡ್ತಾಳೆ, ಬಟ್ ತುಂಬ ಮಿಸ್ಟೇಕ್ಸ್ ಮಾಡ್ತಾ ಇರ್ತಾಳೆ. ಆ ಒಂದು ಹೆಸಿಟೇಷನಿಂದ ಇವತ್ತು ತುಂಬ ಇಂಗ್ಲೀಷ್ ಬಳಸಿ, ಹಿಂದಿ ಬಳಸಿ, ಮಧ್ಯೆ ಮಧ್ಯೆ ಕನ್ನಡನೂ ಬಳಸಿ ಒಂದು ವಿಡಿಯೋ ಮಾಡಿ ಕಳಿಸಿದಾಳೆ. ರೆಸಿಪಿ ಗುಜರಾತಿ ಆಗಿರೋದ್ರಿಂದ ಗುಜರಾತಿ ಡೋಕ್ಲಾನೇ ನಾನು ಹೇಳಿದ್ದೆ ಮಾಡೋಕ್ಕೆ ಮಾಡಿ ಕಳಿಸಿದಾಳೆ. ಹಾಗೆ ವಿಡಿಯೋ ಕೂಡ ಸ್ವಲ್ಪ ಟಿಲ್ಟ್ ಆಗಿದೆ, ಸೊ ನೀವೆಲ್ಲ ದೊಡ್ಡ ಮನ್ಸು ಮಾಡಿ ಕ್ಷಮಿಸ್ತೀರಾ, ಹಾಗೆ ಅವಳ ಭಾಷೆನೂ ನೀವು ಅಷ್ಟೇ ದೊಡ್ಡ ಮನಸ್ಸಿಂದ ಆಕ್ಸೆಪ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿರ್ತೀನಿ. ಅರ್ಥ ಆಗದೇ ಇರೋದನ್ನ ದಯವಿಟ್ಟು ಕೇಳಿ, ನಾನು ನಿಮಗೆ ಕಮೆಂಟಲ್ಲಿ ತಿಳಿಸ್ತೀನಿ. ಹಾಗೆ ನೋಡಿ, ಕಲ್ತ್ಕೊಳ್ಳಿ, ಎಂಜಾಯ್ ಮಾಡಿ. ಅವಳ ಭಾಷೆ, ಅವಳ ವಿಡಿಯೋ ಕ್ವಾಲಿಟಿ ಎರಡನ್ನು ಕ್ಷಮಿಸ್ಬಿಟ್ಟು ನೀವು ನೋಡ್ತೀರಾ ಅನ್ಕೊಂಡಿರ್ತೀನಿ. ಹಾಗೆ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕಮೆಂಟ್, ಹಾಗೆ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಫ್ರೆಂಡ್ಸ್ ರೆಸಿಪಿ. ಹಾಯ್ ಎವ್ರಿವನ್, ಟುಡೇ ವಿ ಆರ್ ಗೋಯಿಂಗ್ ಟು ಪ್ರಿಪೇರ್ ಖಮನ್ ಡೋಕ್ಲಾ, ಸ್ಪೆಷಲ್ ಗುಜರಾತಿ ಡಿಶ್. ಫಸ್ಟ್ ವಿ ಹ್ಯಾವ್ ಟು ಪ್ರೀ ಹೀಟ್ ದ ಪೇಲಾ. Put little water on the gas and keep ring like this and let us grease this plate. In this we are going to prepare khaman dokla. We have to preheat this plate. The batter, 1 glass of water, five spoons of sugar. See the spoons, 1, 2, 3, 4, 5, and 1 spoon of lemon flower, nimbu sattva, 1, 3 spoon of oil, 1, 2, 3, salt as per our taste. Mix it very well. Full kargo bekella neeralli. Now we will put the besan. According to the consistency, I'll show you later. ನೈನ್ ಸ್ಪೂನ್ಸ್ ಆಗಿದೆ ಆಲ್ರೆಡಿ. ಟ್ವೆಲ್ ಹಾಕಿದ್ದೀನಿ. ಥರ್ಟೀನ್ ಆ್ಯಂಡ್ ಫೋರ್ಟೀನ್
totally we have used 16 spoons. Ivaga 1 spoon of soda, fruit soda. 1. ಇದು ಹಾಕಿದ ತಕ್ಷಣ ಬೇಗ ಸ್ಟಿರ್ ಮಾಡಬೇಕು. ಆ್ಯಂಡ್ ಹಿಯರ್ ವಿ ಹ್ಯಾವ್ ಪ್ರೀ ಹೀಟೆಡ್ ಆನ್ ಪ್ಲೇಟ್. ಆ್ಯಂಡ್ ಪೋರ್ ಇನ್ ದಿಸ್. Close the plate tightly and keep some wait exact for 20 minutes. After 20 minutes we are taking this dhokla out. ನೀವು ನೋಡಬಹುದು ಎಷ್ಟು ಉಪ್ಕೊಂಡಿದೆ. ಲೆಟ್ ಅಸ್ ರೆಸ್ಟ್ ದಿಸ್ ಫಾರ್ 5 ಮಿನಿಟ್ಸ್, ದೆನ್ ಲೇಟರ್ ಐ ವಿಲ್ ಶೋ ಯು. ಇವಾಗ ಲೆಟ್ ಅಸ್ ಪ್ರಿಪೇರ್ ಒಗ್ಗರಣೆ. ಫಾರ್ ದಟ್ ಐ ಹ್ಯಾವ್ ಟೇಕನ್ 3-4 ಗ್ಲಾಸ್ ಆಫ್ ವಾಟರ್, 6 spoons of ಶುಗರ್ ಇನ್ ದಿಸ್ ಆ್ಯಂಡ್ ಹ್ಯಾವ್ ಸ್ಟಿರ್ಡ್ ವೆರಿ ವೆಲ್. ಚೆನ್ನಾಗಿ ಮೆಲ್ಟ್ ಆಗಿರಬೇಕು. ದೆನ್ ಲೆಟ್ ಅಸ್ ಪುಟ್ ಒಗ್ಗರಣೆ ಹಾಕೋಣ. ಆಲ್ಮೋಸ್ಟ್ 4 spoons ಆಫ್ ಆಯಿಲ್, 4-5 spoons. ಒನ್ ಆ್ಯಂಡ್ ಹಾಫ್ ಸ್ಪೂನ್ ಆಫ್ ರೈ ಜೀರಾ. I have kept chopped chili and curry leaves. 1/4 spoon of hing. Then let us put all this. ಈ ಒಗ್ಗರಣೆನ ಈ ನೀರಲ್ಲಿ ಹಾಕಬೇಕು ಇನ್ ಶುಗರ್ ಸಿರಪ್. ಸ್ವಲ್ಪ ತಣ್ಣಗಾಗಿದೆ. ಸೊ ಲೆಟ್ ಅಸ್ ಮೇಕ್ ದ ಪೀಸಸ್. You all can see the sponginess in this. ಇವಾಗ ಇದ್ರ ಮೇಲೆ ಲೆಟ್ ಅಸ್ ಪುಟ್ ದಿ ಶುಗರ್ ಸಿರಪ್ ಒಗ್ಗರಣೆ. ಇದು ಸ್ವಲ್ಪ ಸ್ವೀಟ್ ಆಗಬೇಕು. ದಿಸ್ ಇಸ್ ಗುಜರಾತ್ ಸ್ಪೆಷಲ್ ಖಮನ್ ಢೋಕ್ಲಾ. ಸ್ಪ್ರಿಂಕಲ್ ಸಮ್ ಕೊರಿಯಂಡರ್ ಲೀವ್ಸ್.
ನಿಮಗೆ ಬೇಕಂದ್ರೆ ಕೊಬ್ಬರಿ ತುರಿ ಕೂಡ ಹಾಕಬಹುದು ಸೊ ದಿಸ್ ಇಸ್ ದಿ ಯಮ್ಮಿ ಖಮಂಡ್ ಡೋಕ್ಲಾ ಲೆಟ್ ಅಸ್ ಸರ್ವ್ ದಿಸ್ ವಿತ್ ಟ್ಯಾಮರಿನ್ ಚಟ್ನಿ ಆ್ಯಂಡ್ ಗ್ರೀನ್ ಚಟ್ನಿ ಓವರ್ ಬೈ